ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ 4:15 ಆಗೈತಿ. ಮುಂಜಾನೆ ನಾವು ಲಾಗ್ ಶುರು ಮಾಡಾಕತ್ತೇವೆ, ಯಾಕಂದ್ರೆ ನಮ್ಮ ಮನೆಯವ್ರ ನಾನು ಹೇಳಿದ್ನೆಲ್ಲ ನಿನ್ನೆ ಲಾಗಲ್ಲೇ ಜೋಳ ತಗ್ಸಕ್ ಹೋಗ್ತಾರ ಅಂತೇಳಿ. ಅಲ್ಲೇ ವಿಡಿಯೋ ಮಾಡ್ಕೊಂಬಾ ಅಂತೇಳಿನಿ. ದೊಡ್ಡ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೊಂಟಾರ. ಯಾವ ದೇವಸ್ಥಾನ ಅಂತೇಳಿ ಅವ್ರು ಇಲ್ಲಿ ಅಲ್ಲೇನು ವಿಡಿಯೋ ಮಾಡ್ತಾರಲ್ಲ, ವಿಡಿಯೋ ಮಾಡ್ಕೊಂಬಂದಿದ್ದು ನಾನು ನಿಮ್ಗೆ ಅದನ್ನು ಹಾಕ್ತೇನಿ. ಮತ್ತು ಅವ್ರು ಎಷ್ಟರ ಮಟ್ಟಿಗೆ ಹೆಂಗೆ ವಿಡಿಯೋ ಮಾಡ್ಕೊಂಬರ್ತಾರೆ ಗೊತ್ತಿಲ್ಲ, ನಾನು ಹೇಳೋಷ್ಟು ಹೇಳೀನಿ. ಅಂದ್ರೆ ಪಾಪ ಅಷ್ಟೊಂದು ಏನು ಗೊತ್ತಿಲ್ಲ ವಿಡಿಯೋ ಮಾಡೋಕೆ. ನೋಡೋಣ ಅವ್ರು ಹೆಂಗೆ ವಿಡಿಯೋ ಮಾಡ್ಕೊಂಬರ್ತಾರೆ. ಅದರೊಳಗೆ ಅವ್ರು ಅಕ್ಕರ ಇನ್ನು ಭಾಳ ಟೈಮ್ ಆಗೈತಿ. ಇನ್ನು ಅಲ್ಲಿ ಹೋಗಿ ಬಂದಿಂದನ ಮತ್ತು ನಿಮ್ಮ ಕೂಡ ಸಿಗ್ತೀವಿ ನಾವು ಇಬ್ಬರು. ಫ್ರೆಂಡ್ಸ್, ಇದೇ ನಾ ಹುಬ್ಬಳ್ಳಿ ಸಿಟಿ ನೋಡ್ರಿ. ಸಿಟಿ ಹೆಂಗೈತಿ? ಸಿಟಿ ಮಸ್ತ್ ಐತಿ ಹುಬ್ಬಳ್ಳಿ ಸಿಟಿ.
ಇಲ್ಲೇ ದೇವಸ್ಥಾನ ಕಾಣಿಸ್ತೈತಿ ನೋಡಿದ ಸಾಯಿಬಾಬನ ದೇವಸ್ಥಾನ. ದೇವಸ್ಥಾನ ದೊಡ್ಡದೈತಿದ, ಭಾಳ ದೊಡ್ಡದೈತಿ ದೇವಸ್ಥಾನ. ನಿಮ್ಗೆ ಅಲ್ಲೇ ನೋಡಿದ್ರೆ ಗೊತ್ತಾಕೈತಿ, ಅದು ಬಾಗಲ್ದಾಗ ನೋಡಿದ್ರೆ ಗೊತ್ತಾಕೈತಿ ಒಳಗೆ ಎಷ್ಟು ದೊಡ್ಡದೈತೆ ಅಂತೇಳಿ. ಮತ್ತು ನನ್ನ ಲಾಗ ಯಾರು ಹುಬ್ಳಿಯವರು ನೋಡಾಕತ್ತಿದ್ರಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೆಲ್ಲ ರೋಡಿಗೆಲ್ಲ ಖಾನಾವಳಿ ಮತ್ತು ಬೇಕ್ರಿ ಐತಿ. ನಾನು ಇದನ್ನು ಹಾಕ್ಬಾರ್ದಂತ ಅಂದ್ಕೊಂಡಿದ್ನಿ, ಇದನ್ನೊಂದು ಎಡಿಟ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಪಾಪ ನಮ್ಮನೆಯವ್ರು ಅಷ್ಟೊಂದು ಇಷ್ಟಪಡ್ಕೊಂಡು ಮಾಡ್ಕೊಂಬಂದಿದ್ದಲ್ಲ, ಹಾಗಾಗಿ ಇರಲಿ ಅಂತೇಳಿ ಹುಬ್ಬಳ್ಳಿ ಸಿಟಿ ನೋಡ್ದಂಗೆ ಆಕೈತೆ ನೀವು ಅಂತೇಳಿ ನಾನು ಇದೊಂದು ಕ್ಲಿಪ್ನ ಆ್ಯಡ್ ಮಾಡೀನಿ. ಬರೀ ರೋಡ ಊರ ಮನೆ ತೋರ್ಸಾಕತ್ತೀರಿ ಅಂತೇಳಿ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಈಗ ನಮ್ಮ ಮನೆಯವ್ರು ಏನು ಎಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಲ್ಲ, ನಿಮ್ಗೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಕೈತಿ ಯಾವ ದೇವಸ್ಥಾನ ಅಂತೇಳಿ. ಆ ದೇವಸ್ಥಾನಕ್ಕೆ ಈಗ ಬಂದ್ರೆ ನೋಡಿ ಅವರು, ಈಗ ಅಲ್ಲೇ ಹೊಂಟಾರ ಮುಂದಗಡೆ ಅವ್ರ ಜೊತೆ ಹೋದವ್ರನ್ನವ್ರು. ಆ ದೇವಸ್ಥಾನ ದೊಡ್ಡದೈತೆ ಅಂತ, ಚಂದ ಐತಿ ಅಂತ ದೇವಸ್ಥಾನ, ನೀವು ನೋಡ್ಕೊಂಬರ್ರಿ. ಯಾಕಂದ್ರೆ ವಿಡಿಯೋ ಭಾಳ ಲೆಂಗ್ತಿ ಆದ್ರೆ ಅಷ್ಟೊಂದು ಟೈಮ್ ಯಾರಿಗಿರಲ್ಲ, ಹಾಗಾಗಿ ನಾನು ಇದ್ರೊಳಗೆ ಒಂದೇ ಭಾಗ ಎರಡನೇ ಭಾಗ ಅಂತೇಳಿ ಮಾಡೇನಿ. ಇದು ದೇವರಗುಡ್ಡ ದೇವಸ್ಥಾನ, ಇದು ಮೊದಲನೇ ದೇವಸ್ಥಾನ. ಮತ್ತು ಇನ್ನೊಂದು ಮೈಲಾರಲಿಂಗ ದೇವಸ್ಥಾನಕ್ಕೂ ಹೋಗ್ತಾರೆ. ಫಸ್ಟ್ ನಾವು ಮೊದಲ ಈ ದೇವಸ್ಥಾನಕ್ಕೆ ಹೋದಿಂದ ನಂತರ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ, ಒಂದೇ ದೇವಸ್ಥಾನಕ್ಕೆ ಹೋಗಿ ಬರೋ ಹಾಗಿಲ್ಲ ಅಂತ. ಇದು ರಾಣೆಬೆನ್ನೂರು ತಾಲೂಕು ಬರ್ತೈತಿ ದೇವರಗುಡ್ಡ ದೇವಸ್ಥಾನ. ದೇವರಗುಡ್ಡ ಊರು ರಾಣೆಬೆನ್ನೂರು ತಾಲೂಕು ಬರ್ತೈತಿ. ನ್ಯೂಸ್ನಾಗತಿ ಎಲ್ಲ ಬಂದಿರ್ತೈತಿ ನೋಡಿ ಈ ದೇವಸ್ಥಾನ. ನಮ್ಮ ಮನೆಯವ್ರು ಅವ್ರ ಕೈಲಿ ಎಷ್ಟು ಅವ್ರ ಕೈ ಎಷ್ಟು ಹಾಕೈತಿ ನೋಡಿ ಅಷ್ಟು ವಿಡಿಯೋ ಮಾಡ್ಕೊಂಬಂದಾರ. ಖುಷಿ ಆಯ್ತು ನನಗೆ, ವಿಡಿಯೋ ಎಲ್ಲ ಪರವಾಗಿಲ್ಲ ಅಂತ ಅನ್ನೋ ಹಂಗದಾವು. ಯಾಕಂದ್ರೆ ಅವ್ನು ಡೈಲಿ ವಿಡಿಯೋ ಮಾಡೋರಿಗೆ ನಮ್ಗೆ ಗೊತ್ತಾಕೈತಿ ಹೆಂಗೆ ಎಲ್ಲಿ ಹಿಂಗೆ ಇದನ್ನು ವಿಡಿಯೋ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ. ಅವರೆಲ್ಲ ಚಲೋ ಮಾಡ್ಕೊಂಬಂದಾರೆ, ನನಗೆ ಖುಷಿ ಆಯಿತು. ಈಗ ಇದೆಲ್ಲ ನಮ್ಮ ಮಂದಿನ ನೋಡಿ ಅಂದ್ರೆ ಅಲ್ಲೇನು ದೇವಸ್ಥಾನಕ್ಕೆ ಹೋಗ್ಯಾರಲ್ಲ ಅವರ ಇವರ ಅವ್ರ ಮುಂದದಾರ, ನಮ್ಮ ಮನೆಯವ್ರ ಹಿಂದಿಂದ ವಿಡಿಯೋ ಮಾಡ್ಕೊತ ಹೊಂಟಾರ. ನಿಮ್ಗೆ ನೋಡಿದರೆ ಗೊತ್ತಾಗ್ಬೋದ ದೇವಸ್ಥಾನ ದೊಡ್ಡದೈತೆ ಅಂತೇಳಿ. ಆಚೆ ಕಡೆ ಈಚೆ ಕಡೆ ನೋಡಿ ಹಣ್ಣು ಕಾಯಿ ಮಾರೋರೆಲ್ಲ ಅಂಗಡಿಗಳು ಅತಿ ಅದಾವು. ಈಗ ಕೊರೋನಾ ಟೈಮಲ್ಲ ಹಾಗಾಗಿ ಗದ್ಲು ಇಲ್ಲ, ಯಾಕಂದ್ರೆ ಕೊರೋನಾ ಟೈಮ್ ಎಲ್ಲ ಸೇಫ್ ಆಗಿರೋಕೆ ಇಷ್ಟಪಡ್ತಾರೆ. ದೇವಸ್ಥಾನಕ್ಕೆ ಅನಿವಾರ್ಯ ಇದ್ದ ಇದ್ರೊಳಗೆ ಅನಿವಾರ್ಯ ಇದ್ದವಂಥ ಪರಿಸ್ಥಿತಿಯೊಳಗೆ ದೇವಸ್ಥಾನಕ್ಕೆ ಹೋಗ್ತಾರೆ, ಏನು ಮಾಡೋಕ್ಕಾಗಿಲ್ಲ. ಮತ್ತು ಹೋಗಲೇಬೇಕಾಗೈತಿ, ಯಾಕಂದ್ರೆ ಕಾಪಾಡೋನವನ್ನೆಲ್ಲ ದೇವ್ರ ಮ್ಯಾಗೆ ಭಾರ ಹಾಕಿ ಹೋಗ್ತಾರೆ. ನಾನು ನಮ್ಮ ಮನೆಯವ್ರ ಕೈಲಿದ್ದಿಲ್ಲ, ಅವ್ರಿಗೆ ವಾಯ್ಸ್ ಅಂದ್ರೆ ಕೊಡಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ. ಅವರು ಒಲ್ಲೆನ ವಾಯ್ಸ್ ಕೊಡೋಲ್ಲ, ನನಗೆ ಗೊತ್ತಾಗಿಲ್ಲ ಎಲ್ಲಿ ಹೆಂಗೆ ಮಾತಾಡ್ಬೇಕನ್ನೋದು ಅಂತೇಳಿ ಅಂತಂದ್ರೆ, ನೀವು ಹೋಗಿ ವಿಡಿಯೋ ಮಾಡ್ಕೊಂಬಂದಿರಿ ನೀವು ವಾಯ್ಸ್ ಕೊಡ್ರಿ ಮಸ್ತಾಕೈತೆ ಅಂತೇಳಿ ಅಂತಂದೆ. ಇಲ್ಲ ನನಗೆ ಗೊತ್ತಾಗಿಲ್ಲ ಅಂತಂದ್ರೆ ಮತ್ತು ಭಾಳ ಪೋರ್ಸ್ನ ಮಾಡಬಾರ್ದಲ್ಲ ಪಾಪ ಅಂತೇಳಿ ಸುಮ್ಮನೆ ಆದ್ಯ ನಾನು. ಸರಿ ಇರಲಿ, ನಾನು ವಾಯ್ಸ್ ಕೊಡ್ತೇನಳ ಅಂತೇಳಿ. ಇಲ್ಲೀಗ ಈ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ ಯಾರಾದರೂ ಹೋದವ್ರ ಈ ಲಾಗ್ನ ನೋಡಾಕತ್ತಿದ್ರಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಆ ದೇವಸ್ಥಾನದ ನನಗೆ ಅಷ್ಟೊಂದು ಏನು ಗೊತ್ತಿಲ್ಲ, ನಮ್ಮ ಮನೆಯವರು ಗೊತ್ತಿಲ್ಲ. ನಮ್ಮ ಮನೆಯವರು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ನನಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಖಂಡಿತ ನೆಕ್ಸ್ಟ್ ಲಾಗಲ್ಲಿ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಅಂದರೆ ಎಲ್ಲ ವ್ಯೂವರ್ಸ್ಗಳಿಗೂ ನಾನು ಹೇಳ್ತೀನಿ. ಈಗ ದೇವಸ್ಥಾನಕ್ಕೆ ಬಂದರು ನೋಡಿ ಅವರು, ಅಂದ್ರೆ ಒಳಗಡೆ ದೇವಸ್ಥಾನಕ್ಕೆ ಬಂದ್ರೆ ಅಲ್ಲೇನೋ ಗಲಾಟೆ ಹಾಕತ್ತಿತ್ತೇನೋ ಹಂಗೆ ಅವ್ರು ಶೂಟ್ ಮಾಡೋ ಮುಂದೆ ಅದು ಅದರೊಳಗೆ ಮಿಕ್ಸ್ ಆಗೈತಿ. ಇಲ್ಲೀಗ ಕಾಯಿ ಹಣ್ಣು ಅತಿ ತಗೊಳಕತ್ತಾರ ನೋಡಿ. ನಮ್ಮ ಕಡೆ ಮಂದಿ ಭಾಳ ಅಂದ್ರೆ ಭಾಳ ಸಿಂಪಲ್, ನಾವು ಎಷ್ಟು ದೊಡ್ಡ ಜಾತ್ರೆ ಇರಲಿ ಹಿಂಗೆ ದೇವಸ್ಥಾನಕ್ಕೆ ಹೋಗಲಿ ಏನೋ ಆಗಲಿ ಭಾಳ ಸಿಂಪಲ್ಲಾಗೇನೋ ಹೋಗ್ತಾರೆ ನಮ್ಮ ಕಡೆ. ಕೆಲವ್ರು ಹಂಗೆ ಹೋಗ್ತಾರೆ, ಕೆಲವ್ರು ಹಂಗೆ ಹೋಗ್ತಾರೆ. ಇಲ್ಲಿ ನಾವಿರೋ ಏರಿಯಾದಾಗಂತೂ ಎಲ್ಲ ಮಂದಿ ಸಿಂಪಲ್ ಅಂತಲೇ ಹೇಳ್ಬೋದು.
ಹಾಂ ಫ್ರೆಂಡ್ಸ್, ಈಗ ಅವ್ರ ಅಲ್ಲಿ ಕಾಯಿ ಕರ್ಪ್ರಾತಿ ತಗೊಂಡ ಹೊಂಟಾರ ನೋಡಿ ಹಿಂಗೆ ದೇವಸ್ಥಾನಕ್ಕೆ ಒಳಗೆ. ನೋಡಿದ್ರೆ ನಾ ಗೊತ್ತಾಕೈತಿ ದೇವಸ್ಥಾನ ದೊಡ್ಡದೈತಿ ಚಂದ ಐತಿ ಅಂತ ಹೇಳೇ.